ನಿಮಗೆ ಇಷ್ಟ ಬಂದಂತೆ ಕೇಳಿ ಯಥಾ ಕಾಮಂ ಪೃಚ್ಛತ ನಿಮಗೆ ಏನು ಕೇಳಬೇಕು ಅಂತ ಅನ್ಸತ್ತೋ ಪ್ರಶ್ನೆಯನ್ನು ಕೇಳಿ ನನಗೆ ಉತ್ತರ ಗೊತ್ತಿದ್ರೆ ನಾನು ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾನೆ ಗುರು ಅಂತ ನೀವು ಶಿವಪುರಾಣ ಅಂತ ಹೇಳಿದ್ರಿ ನೀವು ಹದಿನೆಂಟು ಪುರಾಣಗಳನ್ನು ತೆಗೆದ್ರು ಅಥವಾ ಹದಿನೆಂಟು ಉಪ ಪುರಾಣಗಳನ್ನು ಎಲ್ಲವೂ ಪ್ರಶ್ನೋತ್ತರ ಒಬ್ಬ ಪ್ರಶ್ನೆ ಕೇಳ್ತಾನೆ ಅದಕ್ಕೆ ಉತ್ತರ ಹೇಳ್ತಾ ಹೋಗ್ತಾರೆ ಜೈನ ದರ್ಶನ ಅಂತಿದೆ ಬೌದ್ಧ ದರ್ಶನ ಅಂತಿದೆ ಚಾರ್ವಾಕ ದರ್ಶನ ಅಂತಿದೆ ಅವರ ವಾದಗಳು ಅದು ಯಾವುದೂ ಮುಕ್ತಾಯವಾಗಿಲ್ಲ ಅವರೆಲ್ಲ ವಾದಗಳು ಹಾಗೇನೇ ಇದೆ ಅದಕ್ಕೆ ಪ್ರತಿಯಾಗಿ ಇವರ ವಾದಗಳು ಇವೆ ಇದಕ್ಕೆ ಪ್ರತಿಯಾಗಿ ಅವರ ವಾದಗಳು ಇವೆ ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ತೆ ನಾವು ಮಹಾಭಾರತ ರಹಸ್ಯಗಳಲ್ಲಿ ಈಗ ಗೀತ ಪರ್ವದಲ್ಲಿದ್ದೀವಿ ಅಂದರೆ ಭಗವದ್ಗೀತೆಯ ಪರ್ವದಲ್ಲಿದ್ದೀವಿ ಅಂದರೆ ಪ್ರಶ್ನೋತ್ತರದಲ್ಲಿದ್ದೀವಿ ಅದರಲ್ಲಿ ಮೂರು ಅಧ್ಯಾಯಗಳನ್ನ ಈಗ ಆಲ್ರೆಡಿ ಮುಗಿಸ್ತೀವಿ ಮೂರನೇ ಅಧ್ಯಾಯ ಕರ್ಮಯೋಗವನ್ನು ಮುಗಿಸಿದ್ದೀವಿ ಈಗ ನಾಲ್ಕನೇ ಅಧ್ಯಾಯವನ್ನು ಶುರು ಮಾಡ್ತಾ ನಾಲ್ಕನೇ ಅಧ್ಯಾಯ ಹೆಸರು ಜ್ಞಾನ ಕರ್ಮ ಮತ್ತು ಸನ್ಯಾಸ ಯೋಗ ಇದ್ರ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ ಸರ್ ಮೂರು ಅಧ್ಯಾಯಗಳು ಮುಗಿಸ್ ಮುಗಿಸ್ತಿದ್ದಂಗೆ ಎಷ್ಟೊಂದು ವಿಚಾರಗಳನ್ನ ತಿಳ್ಕೊಂಡ್ವಿ ಅಂತ ಅನಿಸ್ತಾ ಇತ್ತು ಮತ್ತು ಆಯ್ತಲ್ವಾ ಇಷ್ಟೆಲ್ಲ ಆಯ್ತಲ್ವಾ ಮುಗಿದ ಈ ಥರ ಅನಿಸ್ತಾ ಇತ್ತು ನನಗೆ ನೋಡಿದರೆ ಬರೀ ಮೂರು ಅಧ್ಯಾಯಗಳು ಅಷ್ಟೇ ಮುಗಿದಿದೆ ಹದಿನೆಂಟು ಅಧ್ಯಾಯಗಳು ಒಟ್ಟಾರೆಯಾಗಿರುವಂಥದ್ದು ಹದಿನೈದು ಇನ್ನೂ ಹದಿನೈದು ಅಧ್ಯಾಯಗಳಿದೆ ಸೊ ಲಾಂಗ್ ಜರ್ನಿ ಅಂತ ಅನಿಸುತ್ತೆ ಹೌದು ಲಾಂಗ್ ಜರ್ನಿನೇ ಓಕೆ ಅದೇ ಮೂರು ಅಧ್ಯಾಯಗಳಾಯಿತು ಎರಡನೇ ಅಧ್ಯಾಯ ಸಂಖ್ಯೆ ಯೋಗ ಆಗಿತ್ತು ಸಾಂಖ್ಯ ಅಂದರೆ ಜ್ಞಾನ ಈ ಹೆಸರು ಕೊಟ್ಟಿರೋದು ನಂತರ ಕಾಲದಲ್ಲಿ ಕೊಟ್ಟಿದ್ದಾರೆ ಅದರ ಮುಖ್ಯ ಅಂಶವನ್ನು ಅಂತ ತೆಗೆದುಕೊಂಡು ಕೊಟ್ಟಿದ್ದಾರೆ ಎಲ್ಲ ಅಧ್ಯಾಯಗಳಲ್ಲೂ ಎಲ್ಲೋದು ಹೋಗ್ತಾ ಇದೆ ಅದನ್ನೀಗ ಹೇಳೋದಕ್ಕೆ ಹೊರಟಾಗ ಹೀಗೆ ವಿಭಾಗ ಮಾಡಿಕೊಂಡು ಮಾತಾಡಿಲ್ಲ ಅಲ್ಲಿ ಅಫ್ಕೋರ್ಸ್ ಅವ್ನು ಪ್ರಶ್ನೆ ಕೇಳಿದ್ದಾನೆ ಅವನು ಉತ್ತರ ಕೊಡ್ತಾ ಹೋಗಿದ್ದಾನೆ ಅಲ್ಲಿ ಅಲ್ಲಿ ಬೇರೆ ಬೇರೆ ವಿಷಯಗಳು ಬರ್ತಾ ಹೋಗಿವೆ ಹಾಗಾಗಿ ಜ್ಞಾನಯೋಗದಲ್ಲೂ ಕರ್ಮ ಕರ್ಮದ ವಿಷಯ ಬಂದಿರುತ್ತೆ ಕರ್ಮಯೋಗದಲ್ಲೂ ಜ್ಞಾನದ ವಿಷಯ ಬಂದಿರುತ್ತೆ ಆದರೆ ಪ್ರಧಾನವಾಗಿ ಈ ಇಷ್ಟು ಭಾಗಗಳಲ್ಲಿ ಏನನ್ನು ಹೇಳ್ತಾ ಇದೆ ಅಂತ ಅಂದುಕೊಂಡು ಆ ಥರ ಹೆಸರು ಕೊಟ್ಕೊಂಡು ಬಂತ ಇರೋದು ಮೊದಲನೇದು ಸಾಂಖ್ಯಯೋಗ ಸಾಂಖ್ಯಯೋಗ ಅಂದರೆ ಜ್ಞಾನಯೋಗ ಅಂತಲೇ ಹೇಳಬೇಕು ಅದನ್ನು ಮೂರನೆಯದು ಕರ್ಮಯೋಗ ಕರ್ಮ ಮುಖ್ಯ ಅಂತ ಬಂತು ಅದರಲ್ಲಿ ಆಮೇಲೆ ನಾಲ್ಕನೇದು ಜ್ಞಾನ ಮತ್ತು ಕರ್ಮ ಸನ್ಯಾಸ ಯೋಗ ಅಂತ ಅದೇ ವಿಷಯಗಳನ್ನೇ ಇನ್ನಷ್ಟು ವಿಸ್ತಾರವಾಗಿ ಇನ್ನಷ್ಟು ತರಹದಲ್ಲಿ ಹೇಳ್ತಾ ಹೋಗುತ್ತೆ ಇದರಲ್ಲಿ ಸರ್ ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ನಾನು ಈಗ ಏನಂದರೆ ಸರ್ ನಾವು ಮೂಲ ಮಹಾಭಾರತದ ಬಗ್ಗೆ ಮಾತಾಡಿದ್ವಲ್ಲ ಮೂಲ ಮಹಾಭಾರತ ಮಾತಾಡ್ತಿರಬೇಕಾದ್ರೆ ಮೂಲದಲ್ಲಿ ಏನಿತ್ತು ಆಮೇಲೆ ಏನು ಆ್ಯಡ್ ಆಯಿತು ಅನ್ನೋದ್ರ ಬಗ್ಗೆ ನೀವು ವಿಸ್ತೃತವಾಗಿ ಅದನ್ನು ಹೇಳಿದಿರ ಅಂದರೆ ಅದರ ಓಘ ನೋಡಿದರೆ ಮತ್ತು ಬೇರೆ ಬೇರೆ ತಾರ್ಕಿಕ ಅಂಶಗಳನ್ನ ನೋಡಿ ಬೇರೆ ಬೇರೆ ಕಾರಣಗಳನ್ನ ನೋಡಿ ಇದು ಆಮೇಲೆ ಸೇರಿಸಿದ್ದು ಅನ್ಸುತ್ತೆ ಅಂತ ನೀವು ಹೇಳಿದಿರಿ ಅದೇ ಥರ ಭಗವದ್ಗೀತೆಯಲ್ಲೂ ಅದೇ ಥರ ಆಗಿದೆ ಅಂತ ಅನ್ಸುತ್ತೆ ನಿಮಗೆ ಯಾಕೆಂದರೆ ಹದಿನೆಂಟು ಅಧ್ಯಾಯಗಳನ್ನಂತೂ ಪ್ರಾಕ್ಟಿಕಲಿ ಹೇಳಕ್ಕೆ ಸಾಧ್ಯ ಇಲ್ಲ ಸೊ ಹೀಗಾಗಿ ಅಲ್ಲಿ ಒಂದು ಸಣ್ಣ ಒಂದು ಹೂರಣ ಇತ್ತು ಆಮೇಲೆ ಆ್ಯಡ್ ಆಗಿದೆ ಅಂತ ಇಲ್ಲ ಈಗ ಈಗ ಮೂಲ ಮಹಾಭಾರತ ಅಂತ ಯಾವುದನ್ನು ಪುಣೆಯ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂಗೀಕಾರ ಮಾಡಿದೆಯೋ ಅದರಲ್ಲಿ ಹದಿನೆಂಟು ಅಧ್ಯಾಯದ ಭಗವದ್ಗೀತೆಯನ್ನು ಅದು ಅಂಗೀಕಾರ ಮಾಡಿದೆ ಇದಿಷ್ಟು ಇತ್ತು ಅಂತ ಇದಿಷ್ಟು ಇತ್ತು ಅಂದರೆ ಮೂಲ ಮಹಾಭಾರತ ಕೃತಿಯಲ್ಲಿ ಇತ್ತು ಅಂತ ಎರಡು ಥರ ಅದರಲ್ಲಿ ಮೂಲ ವ್ಯಾಸರು ಬರೆದ ಮಹಾಭಾರತವೇ ನಂತರ ಸೇರ್ಕೊಂಡಿದ್ದೆ ಅನ್ನೋದು ಒಂದು ಚರ್ಚೆ ಈ ವ್ಯಾಸರು ಬರೆದರು ಅಂತ ಒಂದಿದೆಯಲ್ಲ ಈ ವ್ಯಾಸರು ಬರೆದಾಗ ಅಲ್ಲಿ ಆಡಿರುವ ಮಾತುಗಳನ್ನು ಹಾಗೆಯೇ ತಗೊಂಡು ಬರೆದ್ರ ಅದರ ಆಶಯ ತಗೊಂಡು ಬರದ್ರ ವಿಸ್ತಾರ ಮಾಡಿದ್ರ ಸಂಕ್ಷೇಪ ಮಾಡಿದ್ರ ಅನ್ನುವ ಚಿಂತನೆಗಳನ್ನು ಮಾಡೋದಕ್ಕೆ ಅವಕಾಶ ಖಂಡಿತವಾಗಿಯೂ ಇದ್ದೇ ಇದೆ ಅದೊಂದು ಕೃತಿ ಅಲ್ವಾ ಅಂತ ಈಗ ಇತಿಹಾಸ ಮಹಾಭಾರತ ಅನ್ನೋದು ಇತಿಹಾಸ ಅಂತ ಅಂದರೆ ಅದನ್ನು ಯಾವ ಸೆನ್ಸಲ್ಲಿ ತಗೋಬೇಕು ಅಂದರೆ ಮಹಾಭಾರತ ನಡೆದಿದ್ದು ನಿಜ ಅಂತ ನಡೆದಿದ್ದಕ್ಕೆ ಸಾಕ್ಷಿಯಾಗಿದ್ದ ವ್ಯಾಸರು ಬರೆದರು ಅಂತ ಬರೆದಾಗ ಏನು ಅಂತ ಅಂದರೆ ಸಂವಾದಗಳು ಸಂಭಾಷಣೆಗಳು ಬರೆಯುವಾಗ ಅದು ಆಡಿಯೋನೋ ವಿಡಿಯೋನೋ ರೆಕಾರ್ಡ್ ಮಾಡಿಕೊಂಡು ಹಾಗೆ ಅದನ್ನು ಪ್ರಸ್ತುತ ಪಡಿಸೋದಲ್ಲ ಅಲ್ವಾ ಅದು ಬರಹಕ್ಕೆ ಬರುತ್ತಲ್ವಾ ಅಂತ ಹಾಗಾಗಿ ಮಾತನಾಡಿದ್ದನ್ನು ಬರಹಕ್ಕೆ ಬರುವಾಗ ಅದು ಅದು ಬರಹದ ರೂಪಕ್ಕೆ ಹೇಗೋ ಒಂದು ಶೈಲಿಗೆ ಬರ್ಬೋದು ಹಾಗಾಗಿ ಸ್ವಲ್ಪ ವಿಸ್ತಾರ ಮಾಡಿರಬಹುದಾ ಅನ್ನೋ ಅನ್ನೋ ಪ್ರಶ್ನೆಗೆ ಇರಬಹುದು ಅಂತಲೂ ವಿದ್ವಾಂಸರು ಹೇಳ್ತಾರೆ ಅಂದರೆ ಇಷ್ಟು ಹೊತ್ತು ಮಾತನಾಡೋದಕ್ಕೆ ಅವಕಾಶ ಇತ್ತಾ ಅಂತ ಕೇಳಿದರೆ ನಮ್ಮ ಗುರುಗಳಾದ ರಾಮಭದ್ರಾಚಾರ್ಯರು ಅದು ಅದು ಅದಕ್ಕೆ ಉತ್ತರ ಹೀಗೆ ಕೊಟ್ಟಿದ್ದರು ನಮಗೆ ಇಷ್ಟು ಹೊತ್ತು ಮಾತಾ ಮಾತಾಡಿರಲಾರರು ಅಂತ ಅಂದ್ಕೊಂಡ್ರು ತಪ್ಪೇನೂ ಇಲ್ಲ ಅಂತ ಇನ್ನೂ ಸಂಕ್ಷೇಪವಾಗಿ ಹೇಳಿರ್ಬೋದು ಯಾಕೆಂದರೆ ಅವರು ನಗ್ತಾ ಹೇಳಿದರು ಅರ್ಜುನ ನಮ್ಮಷ್ಟು ದಡ್ಡ ಅಲ್ವಲ್ಲ ನಾನು ಅದನ್ನೇ ಹಾಗಾಗಿ ಅವನಿಗೆ ಕೃಷ್ಣ ಹೇಳುವಾಗ ಇದರ ಸಾರ ಸಾರಭೂತವಾದ ಅಂಶವನ್ನು ಹೇಳಿದರೆ ಸಾಕಾಗತ್ತೆ ಅವನಿಗೆ ಗೊತ್ತಾಗಿರತ್ತೆ ಮತ್ತು ಎರಡು ಅವರಿಬ್ಬರಲ್ಲೊಂದು ಇದೆ ಕೃಷ್ಣ ಇಷ್ಟು ಹೇಳಿದರೆ ಅರ್ಜುನ ಅಷ್ಟು ಅರ್ಥ ಮಾಡ್ಕೊಳ್ತಾನೆ ಅಂತ ಅವರಿಬ್ಬರ ಗೆಳೆತನ ಗೆಳೆತಾನೆ ಅನ್ನೋದಾಗಿದೆಯಲ್ಲ ಹಾಗಾಗಿ ಅವರು ಇನ್ನೂ ಕಡಿಮೆ ಹೊತ್ತಲ್ಲಿ ಮಾತಾಡ್ಕೊಂಡಿರ್ಬೋದು ಕಡಿಮೆ ಮಾತಾಡಿರ್ಬೋದು ವ್ಯಾಸರು ಅದನ್ನು ಹೇಳುವಾಗ ಅವರು ವ್ಯಾಸರಿಗೆ ಓದುಗ ಕಣ್ಮುಂದೆ ಬಂದರೆ ಹ್ಞೂ ಹ್ಞೂ ಓದುಗನಿಗೆ ಇದನ್ನು ಹೇಗೆ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ಆ ಆ ಅಭಿಪ್ರಾಯ ಇಟ್ಟುಕೊಂಡು ವಿಸ್ತಾರವನ್ನು ಮಾಡಿರ್ಬೋದು ಅಂತ ಒಪ್ಪಿಕೊಂಡ್ರು ತಪ್ಪೇನೂ ಇಲ್ಲ ಅಂತ ಈಗ ಮಹಾಭಾರತವನ್ನು ಕೃತಿಯಾಗಿಯೂ ನೋಡಬೇಕು ಭಾವಿಸಬೇಕು ನಾವು ಅಂತ ಈಗ ವ್ಯಾಸರು ಕವಿಯೂ ಹೌದು ಅಂತ ಬರೆದಿದ್ದೂ ಹೌದು ಅಂತ ಅಂತ ಹಾಗೆ ಈಗ ಮಹಾಭಾರತ ಇತಿಹಾಸ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಇದು ನಡೆದಿತ್ತು ಹೀಗೆ ನಡೆದಿತ್ತು ಅಂತ ಹೀಗೇ ನಡೆದಿತ್ತು ಅನ್ನೋದಕ್ಕೆ ಅಷ್ಟು ಅಂತ ಅಂತಾಗಿಲ್ಲ ಕರೆಕ್ಟ್ ಹಾಗೆ ಹಾಗೊಂದಮ್ಮೆ ಇದು ಅಕ್ಷರಾಕ್ಷರವೂ ಹೀಗೆ ನಡೆದಿಲ್ಲ ಅಂತ ಅಂದುಕೊಂಡ ಮಾತ್ರಕ್ಕೆ ಮಹಾಭಾರತ ಇತಿಹಾಸ ಅಲ್ಲ ಅಂತೇನೂ ಆಗೋದಿಲ್ಲ ಅಲ್ವಾ ಈಗ ಯಾರೋ ಒಂದು ಆತ್ಮಚರಿತ್ರೆ ಇವತ್ತೆ ತಮ್ಮ ಆತ್ಮಚರಿತ್ರೆ ಬರ್ಕೊಳ್ತಾರೆ ಅಥವಾ ಅವರ ಬಗ್ಗೆ ಒಂದು ಪುಸ್ತಕ ಬರುತ್ತೆ ಅಂತಂದಾಗ ಅದು ಸತ್ಯನೇ ಬರೆದಿರ್ತಾರೆ ಸತ್ಯ ಅನ್ನೋದಕ್ಕೆ ಏನರ್ಥ ಅಂತ ಅದು ಇದು ಅವನು ಇವನು ಅಂತೆಲ್ಲ ಒಂದು ಬರುತ್ತಲ್ಲ ಅದು ಅಲ್ಲ ಹಾಗೆ ಹೇಳಿದಾರ ಅಂದರೆ ಹೇಳದೇ ಇರ್ಬೋದು ಅಲ್ಲಿ ಕರೆಕ್ಟ್ ಅಲ್ವಾ ಹಾಗೆ ಆ ಮಟ್ಟಿಗೆ ತೆಗೆದುಕೊಳ್ಬಾರದು ಆ್ಯಸ್ ಇಟ್ ಈಸ್ ರೆಕಾರ್ಡ್ ಆಗಿದ್ದನ್ನು ಪ್ಲೇ ಮಾಡಿರೋದಲ್ಲ ಅದು ಕರೆಕ್ಟ್ ಭಾಳ ಚೆನ್ನಾಗಿ ಹೇಳಿದ್ರಿ ಸರ್ ಸರ್ ಇನ್ನೂ ಒಂದು ನನಗೆ ನಮ್ಮ ನಾನು ಒಂದು ವಿಡಿಯೋ ನೋಡ್ತಿರ್ಬೇಕಾದ್ರೆ ಈ ಪ್ರಶ್ನೋತ್ತರ ಇದೆಯಲ್ಲ ಇದೇ ಒಂದು ಭಾಳ ಬ್ಯೂಟಿಫುಲ್ ಆಗಿರೋ ಒಂದು ಒಂದು ಪರಿಕಲ್ಪನೆ ಅಂತ ಅನ್ಸುತ್ತೆ ನನಗೆ ಅಂದರೆ ಸಂವಾದ ಅನ್ನೋದು ನಾನು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡಿ ಅನ್ನೋದು ಇದೆಯಲ್ಲ ಅಂದ್ರೆ ನೀವು ಏನೋ ಹೇಳಿದಾಗ ನಾನು ಏನೋ ಡೌಟ್ ಬಂದಂದರೆ ನಾನಂದ್ರೆ ಅರ್ಜುನ ಏನೋ ಡೌಟ್ ಬಂದು ಕೇಳ್ತಾನೆ ಪ್ರಶ್ನೆಗಳನ್ನ ಮಾಡ್ತಾನೆ ಅನುಮಾನಗಳನ್ನ ವ್ಯಕ್ತಪಡಿಸ್ತಾನೆ ಆಕ್ಷೇಪಣೆಗಳನ್ನ ವ್ಯಕ್ತ ವ್ಯಕ್ತಪಡಿಸ್ತಾನೆ ಎಲ್ಲವನ್ನು ವ್ಯಕ್ತಪಡಿಸ್ತಾನೆ ಸೊ ಕೃಷ್ಣನ ರೆಸ್ಪಾನ್ಸಿಬಿಲಿಟಿ ಅವನ್ನೇ ಕನ್ವಿನ್ಸ್ ಮಾಡೋದು ಕನ್ವೆ ಮಾಡೋದು ಹೀಗಿದೆ ಸೊ ಇದು ಇದು ಈ ಪರಿಕಲ್ಪನೆ ಯಾಕೆ ಅಂದರೆ ಬೇರೆ ಧರ್ಮಗಳಲ್ಲಿ ನಾವು ನೋಡಿದ ಹಾಗೆ ಒಂದೀಗ ಕ್ರಿಶ್ಚಿಯನ್ ಧರ್ಮದಲ್ಲ ಟೆನ್ ಕಮಾಂಡ್ಮೆಂಟ್ಸ್ ಬಗ್ಗೆ ನಾನು ಓದಿದ್ದು ನೆನಪಿದೆ ನನಗೆ ಮುಸ್ಲಿಂ ಧರ್ಮದಲ್ಲೂ ಆ ಥರ ಒಂದಷ್ಟು ಈ ಥರ ಇರಿ ಅಂತ ಹೇಳಿದ್ದಕ್ಕೆ ಅಲ್ಲಿ ಪ್ರಶ್ನೆಗಳೇ ಇಲ್ಲ ಆ ಥರದಿದೆ ಬಟ್ ಇಲ್ಲಿ ನಮ್ಮ ಧರ್ಮದಲ್ಲಿ ಶಿವಪುರಾಣದಲ್ಲೂ ಕೂಡ ಹೀಗೆ ಇದೆ ಅಂತ ನಾನು ಕೇಳಿದೆ ಪಾರ್ವತಿ ಪ್ರಶ್ನೆಗಳು ಕೇಳ್ತಾ ಹೋಗ್ತಾಳೆ ಶಿವ ಉತ್ತರ ಕೊಡ್ತಾ ಹೋಗ್ತಾನೆ ಅವಳು ಮತ್ತೆ ಏನೋ ಡೌಟ್ ಬರುತ್ತೆ ಮತ್ತೆ ಏನೋ ಆ ಥರದ್ದೇ ಇದೆ ಇದು ಅಂದರೆ ಇಲ್ಲಿ ಹೇಳುವನು ಮುಖ್ಯ ಆದರೆ ಕೇಳುವನು ಕೂಡ ತುಂಬ ಮುಖ್ಯ ಅಂತಲೇ ಅಷ್ಟೊಂದು ಅಷ್ಟೊಂದು ರೆಸ್ಪೆಕ್ಟ್ ಇದನಲ್ಲ ಅಷ್ಟೊಂದೆಲ್ಲ ಕನ್ವಿನ್ಸ್ ಮಾಡಿ ಹೇಳ್ತಾ ಇದನಲ್ಲ ಕನ್ವೇ ಮಾಡ್ತಾ ಮಾಡ್ತಾಯಿದಾನಲ್ಲ ಏನೇ ಡೌಟ್ಸ್ ಇದ್ದರೂ ತಿಳ್ಸೋಕೆ ಅಂದರೆ ಇಲ್ಲಪ್ಪ ನಾನು ಹೇಳಿದೆ ನೀನು ತಿಳ್ಕೊ ಇಷ್ಟೇ ಮುಗಿತು ಓಕೆ ನೀನೇನು ಪ್ರಶ್ನೆ ಕೇಳೋಂಗಿಲ್ಲ ಅನ್ನೋದಿದೆಯಲ್ಲ ಅದು ಕೇಳುವ ನನ್ನ ತುಂಬ ಕುಬ್ಜುನನನ್ನಾಗಿಸುತ್ತೆ ಇಲ್ಲಿ ಕೇಳುವು ಕೂಡ ತುಂಬ ಒಂದು ಔನ್ನತ್ಯಕ್ಕೇರುವಂತಹ ಒಂದು ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ಅದು ನನ್ನ ನನ್ನ ಪ್ರಕಾರ ಈ ಇಡೀ ಪರಿಕಲ್ಪನೆಯ ಒಂದು ಬಹಳ ದೊಡ್ಡ ಒಂದು ಬ್ಯೂಟಿ ಅಂತ ಅನ್ಸುತ್ತೆ ಹೌದು ಸರ್ ನಮ್ಮಲ್ಲಿ ಎಲ್ಲವೂ ಅದು ಪ್ರಶ್ನೋತ್ತರವೇ ಇನ್ನು ಈಗ ನೀವು ಶಿವಪುರಾಣ ಅಂತ ಹೇಳಿದ್ರಿ ನೀವು ಹದಿನೆಂಟು ಪುರಾಣಗಳನ್ನು ತೆಗೆದ್ರು ಅಥವಾ ಹದಿನೆಂಟು ಉಪಪುರಾಣಗಳನ್ನು ತೆಗೆದ್ರು ಎಲ್ಲವೂ ಪ್ರಶ್ನೋತ್ತರ ಒಬ್ಬ ಪ್ರಶ್ನೆ ಕೇಳ್ತಾನೆ ಅದಕ್ಕೆ ಉತ್ತರ ಹೇಳ್ತಾ ಹೋಗ್ತಾರೆ ಮುಂದೆ ಮಧ್ಯದಲ್ಲಿ ಕೂಡ ಯಾವ ವಿಷಯ ಬಂದರೂ ಅಲ್ಲಿ ಯಾರೋ ಒಬ್ಬ ಕೇಳಿರ್ತಾನೆ ಹೇಳಿರ್ತಾನೆ ಅನ್ನೋ ಥರ ಈ ಪರಿಪ್ರಶ್ನೆ ಅಂತ ಅದು 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 ಪ್ರ ಪ್ರಶ್ನೋತ್ತರದಲ್ಲೇ ಹುಟ್ಟಿದ್ದು ಇವೆಲ್ಲವೂ ಅಂತ ಹೇಳ್ತಾರೆ ಇವುಗಳನ್ನು ಮಾತ್ರ ಅಲ್ಲ ಎಷ್ಟೋ ಬೇರೆ ಗ್ರಂಥಗಳು ಕೂಡ ಬೇರೆ ಈ ಉದಾಹರಣೆಗೆ ಬಹಳ ಪ್ರಮುಖವಾಗಿ ಉಪನಿಷತ್ತು ಇಡೀ ಉಪನಿಷತ್ತುಗಳ ಸಂವಾದವೇ ಅದು ಹೇಳ್ತಾ ಹೋಗೋದಲ್ಲ ಈಗ ನಮ್ಮ ಇಡೀ ತಾತ್ವಿಕ ಹಿನ್ನೆಲೆ ಯಾವುದು ಅಂದರೆ ನಮಗೆ ಉಪನಿಷತ್ತು ಉಪನಿಷತ್ತಿನಿಂದಲೇ ಬಂದಿರೋದು ಅಂತ ಆ ಇಡೀ ಉಪನಿಷತ್ತು ಕೂಡ ಪ್ರಶ್ನೋತ್ತರನೇ ಅದು ಅಂತ ಪ್ರಶ್ನೆ ಕೇಳ್ದ ಒಬ್ಬ ವಿದ್ಯಾರ್ಥಿ ಬಂದ ಗುರುವಿಗೆ ಪ್ರಶ್ನೆ ಕೇಳ್ದ ಗುರು ಉತ್ತರ ಕೊಟ್ಟ ಅದೇ ಉಪನಿಷತ್ತು ಅಂತಲೇ ಅಲ್ಲಂತೂ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಾಲ್ಕೈದು ಜನ ವಿದ್ಯಾರ್ಥಿಗಳು ಬರ್ತಾರೆ ಒಂದು ಕ ಒಂದು ಗುರುವಿನ ಹತ್ರ ಪ್ರಶ್ನೆ ಕೇಳ್ತಾರೆ ಅವನು ಅಲ್ಲ ವಿದ್ಯೆ ಪ್ರಶ್ನೆ ಅಲ್ಲ ಅವರು ತಮಗೆ ವಿದ್ಯೆ ಬೇಕು ಅಂತ ಕೇಳ್ತಾರೆ ಅವ್ನು ಹೇಳ್ತಾನೆ ಸಂವತ್ಸರಂ ವತ್ಸ ಆ ಸಂವತ್ಸರಂ ವತ್ಸಥ ಯಥಾ ಕಾಮಂ ಪೃಚ್ಛತ ಯದಿವೋ ಜ್ಞಾಸ್ಯಾಮ ತದಾತೇ ವಕ್ಷ್ಯಾಮಹ ಅಂತ ಅಂದರೆ ಒಂದು ವರ್ಷ ಉಳ್ಕೊಳ್ಳಿ ಇಲ್ಲಿ ಇಷ್ಟ ಬಂದಂತೆ ಕೇಳಿ ಯಥಾ ಕಾಮಂ ಪೃಚ್ಛತ ನಿಮಗೆ ಏನು ಕೇಳಬೇಕು ಅಂತ ಅನ್ಸತ್ತೋ ಪ್ರಶ್ನೆಯನ್ನು ಕೇಳಿ ಉತ್ತರ ಗೊತ್ತಿದ್ರೆ ನಾನು ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾನೆ ಗುರು ಅಂತ ಅಂದರೆ ಈ ಪ್ರಶ್ನೋತ್ತರವೇ ಅಂತ ನಾವೇ ಸಿದ್ಧಪಡಿಸಿಕೊಂಡು ವಿದ್ಯಾರ್ಥಿಗೆ ಕಲಿಸೋದು ಅನ್ನೋ ಕ್ರಮಕ್ಕಿಂತಲೂ ನಮ್ಮ ಈ ಪ್ರಾಚೀನ ವಿದ್ಯಾಭ್ಯಾಸದ ಕ್ರಮದಲ್ಲೇ ಪ್ರಶ್ನೋತ್ತರ ಬಹಳ ಮುಖ್ಯವಾಗಿತ್ತು ಅಂತ ಅನಿಸುತ್ತೆ ಇವತ್ತು ನಾವು ಆ ಥರ ಮಾಡ್ಕೊಂಡಿಲ್ಲ ನಾವಿವಾಗ ಒಂದು ಟೆಕ್ಸ್ಟ್ ಓರಿಯೆಂಟೆಡ್ ಆದ ಎಜುಕೇಷನ್ ಸಿಸ್ಟಮ್ ತಂದ್ಕೊಂಡ್ವಲ್ಲ ಅದರಲ್ಲಿ ಲಾಭಗಳು ಇವೆ ತುಂಬ ಅನುಕೂಲಗಳಿವೆ ಇಲ್ಲ ಅಂತಲ್ಲ ಒಂದು ಕೊರತೆ ಅಂದರೆ ಅದು ಪ್ರಶ್ನೋತ್ತರಕ್ಕೆ ಸ್ವಲ್ಪ ಅವಕಾಶವನ್ನು ಕಡಿಮೆಗೊಳಿಸ್ತು ಅಂತ ಹಾಗಾಗಿ ಒಂದು ಪಠ್ಯವನ್ನು ಇಟ್ಟುಕೊಂಡ ಮೇಲೂ ಪ್ರಶ್ನೋತ್ತರ ಬೇಕೇ ಬೇಕಾಗತ್ತೆ ಹಿಂದೆ ಹಾಗೊಂದು ಪಠ್ಯವೂ ಇಲ್ಲದೆ ಪ್ರಶ್ನೋತ್ತರ ಮಾಡ್ಕೊಂಡು ಹೋಗ್ತಾ ಇದ್ದರು ಅನ್ನೋದು ಕಾಣಿಸುತ್ತೆ ಯಾವುದೇ ತಗೋ ಒಂದು ಆಯುರ್ವೇದ ಗ್ರಂಥ ಅಂತ ಆರಂಭ ಮಾಡುವಾಗ ಒಬ್ಬ ಪ್ರಶ್ನೆ ಕೇಳ್ತಾನೆ ಉತ್ತರ ಕೊಡ್ತಾನೆ ಅಂತಲೇ ಆರಂಭ ಆಗುತ್ತೆ ಸರ್ ಯಾವುದೇ ಕೃತಿ ಎತ್ತಿದ್ರು ಇಲ್ಲಿ ಹೆಚ್ಚಿನೆಲ್ಲ ಕೃತಿಗಳು ಹಾಗೇ ಈ ಕೃತಿಗಳ ಸಾರವನ್ನು ತೆಗೆದು ಒಂದು ಕೃತ್ ಒಬ್ಬ ಕೃತಿ ಬರೆದ್ರೆ ಅಲ್ಲಿ ಪ್ರಶ್ನೋತ್ತರಗಳು ಇರೋದಿಲ್ಲ ಅದು ಯಾವುದು ಅಂದರೆ ಇದರ ಇದನ್ನು ಬಟ್ಟಿ ಇಳಿಸೋದಕ್ಕೆ ಹೋಗಿದ್ದು ವ್ಯಾಖ್ಯಾನಿಸೋದು ವ್ಯಾಖ್ಯಾನಿಸೋದಕ್ಕೆ ಹೋಗಿದ್ದು ಅದರ ಹೊರತಾಗಿ ಮೂಲ ಕೃತಿಗಳು ಅಂತ ಯಾವುದು ಬಂದ್ರೂ ಒಂದು ಪ್ರಶ್ನೆ ಬರಲೇಬೇಕು ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗ್ಬೇಕಾಗಿ ಪರಿಪ್ರಶ್ನೆ ಅಂತ ಅದು ಹಳೆಯ ವಿದ್ಯಾಭ್ಯಾಸದ ದೊಡ್ಡ ಶಕ್ತಿಯಾಗಿತ್ತು ಅಂತ ಅನ್ಸುತ್ತೆ ಭಾಳ ಚೆನ್ನಾಗಿ ಹೇಳಿದ್ರಿ ಸರ್ ನನಗೆ ಇದ್ರ ಜೊತೆಗೆ ನೋಡಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಪ್ರಶ್ನೆ ಕೇಳುವುದನ್ನು ಉತ್ತೇಜಿಸಲಾಗಿದೆ ಅಂದರೆ ವೈಜ್ಞಾನಿಕ ಮನೋಭಾವನ ಬೆಳೆಸಿಕೊಳ್ಳುವುದು ಕೂಡ ನಮ್ಮ ಫಂಡಮೆಂಟಲ್ ಡ್ಯೂಟೀಸ್ಗಳಲ್ಲಿ ಬರುತ್ತೆ ಅದು ಯಾಕೆ ಹಂಗೆ ಬಂತು ನನ್ನ ಪ್ರಕಾರ ಅಂತಂದರೆ ನಾವು ಅಲ್ಲಿಂದ ಶುರುವಾಗಿ ಅಂದರೆ ಪ್ರಶ್ನೆ ಕೇಳೋ ಪರಿಪಾಲನೆ ಶುರುವಾಗಿ ಒಂದು ಹಂತಕ್ಕೆ ನಾವು ಪ್ರಶ್ನೆ ಕೇಳೋದೇ ತಪ್ಪು ಅನ್ನೋ ಒಂದು ಹಂತಕ್ಕೆ ನಂಬಬೇಕು ಪ್ರಶ್ನೆ ಕೇಳಬಾರ್ದು ಅನ್ನೋ ಹಂತಕ್ಕೆ ಬಂದಿದ್ವಾ ಹೌದೌದು ಖಂಡಿತ ಹಾಗೆ ಕಾಣಿಸುತ್ತೆ ಸರ್ ಆದರೆ ಅಲ್ಲಿ ನಮ್ಮಲ್ಲಿ ದರ್ಶನಗಳು ಶಾಸ್ತ್ರಗಳು ಅಂತ ಬೆಳೆದಿವೆ ನಮ್ಮ ಇದರಲ್ಲಿ ಆರು ದರ್ಶನಗಳು ಆರು ಆಸ್ತಿಕ ದರ್ಶನ ಆರು ನಾಸ್ತಿಕ ದರ್ಶನಗಳು ಅಂತ ಬರುತ್ತೆ ಈ ದರ್ಶನಗಳೆಲ್ಲ ಏನು ಅಂದರೆ ಪ್ರಶ್ನೆ ಉಪಪ್ರಶ್ನೆ ಸಂವಾದ ಚರ್ಚೆ ಬರೀ ಪ್ರಶ್ನೆ ಪ ಇದಲ್ಲ ಈಗ ಪ್ರಶ್ನೆ ಉತ್ತರ ಅಂದರೆ ಈಗ ಅರ್ಜುನ ಕೃಷ್ಣರಲ್ಲಿ ನಡೆಯೋದು ಗುರು ಶಿಷ್ಯರಂತೆ ಒಂದು ತರಹದಲ್ಲಿ ಆದರೆ ಇನ್ನೊಂದು ನಮ್ಮ ಶಾಸ್ತ್ರ ಪರಂಪರೆ ಅಂತ ಏನು ಬೆಳೆದಿದ್ದು ಇನ್ನೊಂದು ಕಡೆ ದರ್ಶನಗಳು ನ ವೇದಾಂತ ಸಾಂಖ್ಯ ಯೋಗ ಅಂತೆಲ್ಲ ದರ್ಶನಗಳನ್ನು ಹೇಳ್ತೀವಲ್ಲ ನ್ಯಾಯ ವೈಶೇಷಿಕ ಬೌದ್ಧ ಜೈನ ಚಾರ್ವಾಕ ಅಂತೆಲ್ಲ ದರ್ಶನಗಳನ್ನು ಹೇಳುವಲ್ಲಿ ಅಲ್ಲಿ ವಾದನೆ ಅಂತ ವಾದ ಅಂದರೆ ನೀನು ಹೇಳಿದ್ದು ಸರಿ ಇಲ್ಲ ಅಂತಲೇ ಅಂತ ನೀನು ಹೇಳಿದ್ದು ಸರಿ ಅಂತಲ್ಲ ಅವನು ಹೇಳಿದ್ದಕ್ಕೆ ಓ ಹಾಗಾ ನನಗಿದು ಅರ್ಥ ಆಗಲಿಲ್ಲ ವಿವರಿಸುವಂತಲ್ಲ ಇಲ್ಲ ನೀನು ಹೇಳಿದ್ದು ಇಷ್ಟು ಕಾರಣಗಳಿಗಾಗಿ ಸರಿಯಲ್ಲ ಅಂತ ಹಾಗಾಗಿ ಈ ಚರ್ಚೆಯನ್ನು ವಾದವನ್ನು ವಾದ ಅಂದರೆ ಜಗಳ ಅಲ್ಲ ನಾವಿವತ್ತು ವಾದ ಅಂದರೆ ಜಗಳ ಮಾಡೋದಕ್ಕೆ ಹೋಗ್ಬಿಡ್ತೀವಿ ಅಲ್ಲ ಹಾಗಲ್ಲ ಅದಕ್ಕೊಂದು ಕ್ರಮ ಇದೆ ವಾದ ಮಾಡೋದು ಹೇಗೆ ಅಂತ ಈ ಥರ ನಾವೀಗ ಮಾಡೋದಕ್ಕೆ ಜಲ್ಪ ವಿತಂಡ ಅಂತ ಕರೀತಾರೆ ಅದು ವಾದ ಅಲ್ಲ ವಾದಗಳಲ್ಲೇ ತತ್ವ ಹುಟ್ಟತ್ತೆ ಅಂತ ಅದನ್ನು ನಿಜವಾದ ವಿಷಯ ಹುಟ್ಟತ್ತೆ ಅಂತ ವಾದೇ ವಾದೆ ಜಾಯತೆ ತತ್ವ ಬೋಧ ಅಂತ ಹಾಗಾಗಿ ವಾದವೇ ವಾದವಿಲ್ಲದೆ ಒಪ್ಕೊಳ್ಳೋದು ಅಂತ ಇಲ್ಲ ಪ್ರಶ್ನೆ ಕೇಳದೆ ಒಪ್ಕೊಳ್ಳೋದು ಅನ್ನೋದು ನಮ್ಮಲ್ಲಿ ಸಮ್ಮತವೇ ಅಲ್ಲ ಅಂತ ಎಲ್ಲರನ್ನು ಇದ್ಯಾಕೆ ಇದು ಹಾಗಲ್ಲ ಇದು ಹೀಗೆ ಯಾಕೆ ಇರಬಾರ್ದು ನೀನು ಹೇಳಿದ ಹಾಗೆ ಯಾಕಾಗಬೇಕು ಅಂತ ನಮಸ್ಕಾರ ಮಾಡಿ ಕುಳಿತುಕೊಂಡು ಗುರುವನ್ನು ವಿಷಯ ಬಂದಾಗ ಮತ್ತೆ ಹೀಗೇನೆ ಅಂತ ಮತ್ತೆ ಎದ್ದು ಹೋಗುವಾಗ ನೀನು ದೊಡ್ಡವನು ಗುರು ಅಂತ ನಮಸ್ಕಾರ ಮಾಡ್ತಿದ್ರು ನಾಟಕ ಏನೂ ಅಲ್ಲ ಆದರೆ ವಿಷಯವನ್ನು ಸುಮ್ಮನೆ ಒಬ್ಬ ಹೇಳಿದಾನೆ ನಾನು ಕೇಳ್ಕೊಂಡು ಒಪ್ಕೋತೀನಿ ಅನ್ನೋದು ನಮ್ಮ ನಮ್ಮ ಇಡೀ ಸಂಸ್ಕೃತಿಯ ಜಾಯಮಾನಕ್ಕೆ ಒಗ್ಗೋದಿಲ್ಲ ಹಾಗಾಗಿ ಅದು ಈ ನೀವು ಈ ತರ್ಕಶಾಸ್ತ್ರ ಇತ್ಯಾದಿಗಳ ಬಗ್ಗೆ ನೀವು ಒಮ್ಮೆ ಕೇಳಿದ್ರಲ್ಲ ಅಲ್ಲೆಲ್ಲ ಹಾಗೇನೆ ಅಂತ ಅದು ಚರ್ಚೆ ಅಂತ ಅದು ಚರ್ಚೆಯಲ್ಲೇ ನಿರ್ಣಯ ಆಗಬೇಕು ಹಾಗಾಗಿ ಎಷ್ಟೋ ಅವುಗಳು ಹಾಗೆ ಚರ್ಚೆ ಮುಂದುವರೆದಿದೆ ನಿರ್ಣಯ ಅಂತಲ್ಲ ಈಗ ಮೀಮಾಂಸಾ ಶಾಸ್ತ್ರ ಅಂತ ಇದೆ ವೇದಾಂತ ಅಂತ ಇದೆ ಅಂತಂದ್ರೆ ಮೀಮಾಂಸಾ ಶಾಸ್ತ್ರ ಹೀಗೆ ಅಂತ ಒಂದು ನಿರ್ಣಯಕ್ಕೆ ಬಂದಿದೆ ವೇದಾಂತ ಹೀಗೆ ನಿರ್ಣಯಕ್ಕೆ ಬಂದಿದೆ ಎರಡು ಒಟ್ಟುಗೂಡಿಲ್ಲ ಎರಡು ಬೇರೆ ನಾವು ಅವೆರಡು ಬೇರೆ ಈಗ ಜೈನ ದರ್ಶನ ಅಂತಿದೆ ಬೌದ್ಧ ದರ್ಶನ ಅಂತಿದೆ ಚಾರ್ವಾಕ ದರ್ಶನ ಅಂತಿದೆ ಅವರ ವಾದಗಳು ಅದ್ಯಾವುದೋ ಮುಕ್ತಾಯವಾಗಿಲ್ಲ ಅವರೆಲ್ಲ ವಾದಗಳು ಹಾಗೇನೆ ಇದೆ ಅದಕ್ಕೆ ಪ್ರತಿಯಾಗಿ ಇವರ ವಾದಗಳು ಇವೆ ಇದಕ್ಕೆ ಪ್ರತಿಯಾಗಿ ಅವರ ವಾದಗಳು ಇವೆ ಅದು ಯಾವುದನ್ನು ಮುಕ್ ಮುಕ್ತಾಯಗೊಳಿಸಿಲ್ಲ ಚಾರ್ವಾಕ ದರ್ಶನ ಅಂತ ಬರುತ್ತೆ ಚಾರ್ವಾಕ ಅಂದ್ರೆ ನಾಸ್ತಿಕ ಅವನು ನಾಸ್ತಿಕವಾದವೇ ಇದು ಚಾರ್ವಾಕ ದರ್ಶನ ಅಂದ್ರೆ ಅದನ್ನು ಈಗ ನಾವು ಶಾಸ್ತ್ರಗಳನ್ನ ಅಧ್ಯಯನ ಮಾಡೋದು ಹೊರಟಾಗ ನಾವು ಚಾರುವಾಕದಿಂದಲೇ ಆರಂಭ ಮಾಡೋದು ಮೊದಲು ಓದೋದು ನಾಸ್ತಿಕ ದರ್ಶನವನ್ನೇ ಅಂತ ಏನು ಹೇಳ್ತಾ ಇದ್ದಾನೆ ಅನ್ನೋದ್ರ ಮೇಲೆ ಶುರುವಾಗತ್ತೆ ಅಂತ ಇದೆಲ್ಲ ತಪ್ಪು ನೀವು ಹೇಳ್ತಾ ಇರೋದು ಯಾವ್ದು ಸರಿ ಇಲ್ಲ ಅಂತಲೇ ಆರಂಭ ಆಗತ್ತೆ ಅವನದ್ದು ಅದನ್ನು ಕಿತಾಕಿಲ್ಲ ಅದನ್ನು ಅಂತ ಅದನ್ನು ಆ ಟೆಕ್ಸ್ಟ್ ಹಾಗೆ ಉಳಿಸ್ಕೊಂಡು ಮುಂದುವರೆದಿದೆ ಅಂತ ಹೀಗೆ ಇಲ್ಲೆಲ್ಲ ಕಡೆಗೂ ಎಲ್ಲದಕ್ಕೂ ಪ್ರಶ್ನೆನೇ ಹ್ಞೂ 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 ಚರ್ಚೆ ಇಲ್ಲದೆ ತೀರ್ಮಾನ ಅಂತಿಲ್ಲ ಅಂತ ನೀವು ಸಂವಿಧಾನ ಅಂತಂದ್ರಲ್ಲ ಈ ಸಂಸತ್ತು ವಿಧಾನಸಭಾ ಈ ಥರದ್ದು ತಂದಿದ್ದಾರಲ್ಲ ಅಲ್ಲೂ ಕೂಡ ಹಾಗೇನೆ ಅಂತ ಅಲ್ಲಿ ಯಾವುದೇ ವಿಷಯ ಇದ್ದರೂ ಚರ್ಚೆ ಆಗಬೇಕು ಅಂತ ಸುಮ್ಮನೆ ಯಾವುದೂ ಹಾಗಿಲ್ಲ ಅಂತ ಕೊನೆಗೆ ಒಂದು ನಿರ್ಣಯಕ್ಕೆ ಬರುವ ಅನಿವಾರ್ಯತೆ ಇರುತ್ತೆ ಒಂದು ಶಾಸನ ಅಂತಂದಾಗ ಆಗ ವೋಟಿಂಗ್ ಅಂತ ತರಲೇಬೇಕಾಯ್ತು ಬೇರೆ ದಾರಿ ಇಲ್ಲ ಆದರೆ ಚರ್ಚೆ ಇಲ್ಲದೆ ಒಪ್ಕೊಳ್ಳೋದು ಅಂತಲ್ಲ ಹಾಗಂತ ಇವತ್ತಲ್ಲೆಲ್ಲ ನಡೀತಾ ಇರೋ ಚರ್ಚೆಗಳು ವ್ಯವಸ್ಥಿತವಾದ ಚರ್ಚೆ ಆಗ್ತಾ ಇವೆಯಾ ಅಂದರೆ ಬೇರೆ ಅದೇ ಅದು ಎಲ್ಲೇನು ಏನೇನೋ ನಡೆಯುತ್ತೆ ಕೂಗಾಟ ಗಲಾಟೆ ಜಗಳ ಅದೇನು ನಡೆಯುತ್ತೆ ಆದರೆ ಒಬ್ಬ ಒಬ್ಬ ನಿಜವಾದ ಸಂಸದೀಯ ಪಟು ಅಂದರೆ ಅವನಷ್ಟು ಚೆನ್ನಾಗಿ ಅದನ್ನು ಮಂಡಿಸ್ತಾನೆ ಅಂತ ಅಲ್ಲೂ ಎಷ್ಟೋ ಸಲ ಅದು ವಿರೋಧ ಪಕ್ಷದಲ್ಲಿರಲಿ ಸ್ವಪಕ್ಷದಲ್ಲಿರಲಿ ಅಂತಹ ಸಂಸದೀಯ ಪಟು ಇದ್ದಾಗ ಅವರು ಹೇಳೋದನ್ನು ಕೇಳ್ತಾ ಇದ್ರು ಕೇಳಿ ತಿದ್ದುಪಡಿ ಮಾಡ್ಕೊಳ್ಳೋದು ಇತ್ತಲ್ಲ ಇವರು ಹ್ಞೂ ಇವರು ತರಲಿ ಕಾನೂನನ್ನು ಅವನೊಬ್ಬ ಅವನ ಮಾತನ್ನು ಕೇಳಿ ತಿದ್ದುಪಡಿ ಮಾಡೋದು ಅಂತ ಹಾಗಾಗಿ ಚರ್ಚೆ ಇಲ್ಲದೆ ಏನನ್ನು ಒಪ್ಕೊಳ್ಳೋದು ಅನ್ನೋದು ಏನು ಇದ್ರ ವಿಷಯ ಅಲ್ಲ ಆದರೆ ಅದು ಇದಲ್ಲ ಅಂತ ನೀ ಹೇಳಿ ಸರಿ ಇಲ್ಲ ಅಂತಲೇ ಹೇಳ್ತಾ ಹೋಗೋದಲ್ಲ ಅಂತ ಒಂದು ಪಾಯಿಂಟ್ ಇರಬೇಕು ಅಂತ ಅರ್ಥ ಮಾಡಿಕೊಳ್ಳುವ ಪಾಯಿಂಟ್ ಇರಬೇಕು ಅಂತ ನೀ ಏನು ಬೇಕಿದ್ರೂ ಹೇಳು ಅದು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ ಅಂತ ಹೊರಟು ಮುಂಚೆ ಅಂದರೆ ಸರಿ ಇಲ್ಲ ಅಂತ ಆ ಥರ ಚರ್ಚೆಗಳು ತಪ್ಪು ಆ ಥರ ಚರ್ಚೆಗಳಿಗೆ ಹೋದರೆ ತಪ್ಪಾಗುತ್ತೆ ಎರಡೂ ಜನರು ಏನು ಅಂದರೆ ಒಂದು ಅವನು ಹೇಳಿದ್ದನ್ನು ಸರಿ ಇದ್ರೆ ನಾನು ತೊಗೋತೀನಿ ಅನ್ನೋ ಮನೋಭಾವದಲ್ಲಿ ಇದ್ಕೊಂಡು ಮೊದಲೇ ನಿರ್ಣಯ ಮಾಡಿಕೊಂಡು ಬರದೆ ಇದೇ ಸರಿ ಇದು ಹಿಂಗೆ ಮಾಡಬೇಕು ನಿರ್ಣಯ ಮಾಡ್ಕೊಂಡು ಬರೋದೇ ಕುತ್ಕೊಂಡ್ರೆ ಚರ್ಚೆಗಳು ಉಪಯುಕ್ತ ಆಗುತ್ತೆ ಹಾಗೆ ಬೆಳ ಹಾಗೆ ಬೆಳೆಸ್ತಾ ಇದ್ರು ಇವರು ಪರಿಪ್ರಶ್ನೆ ಅಂತ ಹೆಸರು ಇದಕ್ಕೆ ಪರಿಪ್ರಶ್ನೆ ಅಂದರೆ ಉಪ ಪ್ರಶ್ನೆ ಇಲ್ಲ ಪ್ರಶ್ನಿಸೋದು ಪ್ರಶ್ನಿಸೋದು ಸಮಗ್ರ ಪ್ರಶ್ನೆ ಅಂತ ಪರಿ ಅನ್ನೋ ಉಪಸರ್ಗಕ್ಕೆ ಸಮಗ್ರ ಅಂತ ಅರ್ಥ ಹಾಗಾಗಿ ಸಮ ಪರಿಪ್ರಶ್ನೆ ಅಂದರೆ ಪ್ರಶ್ನೆಗಳ ಮೂಲಕವೇ ಅಂತ ನನಗೆ ನೀವು ಹೇಳ್ತಿರ್ಬೇಕಾದ್ರೆ ಅಂದ್ರೆ ವಾದ ಅಂತಂದಾಗ ನಂಗೆ ತುಂಬಾ ಒಂದು ಪ್ರಖ್ಯಾತ ಒಂದು ಪ್ರಸಂಗ ಅಂದ್ರೆ ಶಂಕರಾಚಾರ್ಯರದು ಬಹಳ ಸಲ ಓದಿದ್ರು ಅವರು ಮತ್ತು ಇನ್ನೊಬ್ಬ ಮಂಡನ ಮಂಡನ ಇನ್ನೊಬ್ಬರ ಘಟನೆ ಬರುತ್ತೆ ಘಟನೆ ಆ ಘಟನೆ ಅದು ಅಂದ್ರೆ ಅದು ಅದು ನೀವು ಹೇಳಿದ ಒಂದು ಉದಾಹರಣೆ ಅಂತ ಅನ್ಸುತ್ತೆ ನನಗೆ ಹೌದು ಹೌದು ಸೊ ಹಾಗೆ ನಾವು ಪ್ರಶ್ನೋತ್ತರಗಳ ಮೂಲಕನ ಇಲ್ಲೂ ಕೂಡ ಪ್ರಶ್ನೋತ್ತರಗಳ ಮೂಲಕ ಅದಕ್ಕೆ ನಾವು ನಿಮಗೂ ಕೂಡ ಹೇಳ್ತೀವಿ ಪ್ರಶ್ನೆಗಳು ಇದ್ರೆ ಕೇಳಿ ಅಂತ ಸೊ ದಟ್ ಆಮೇಲೆ ನೀವು ಹೇಳ್ತಿರ್ಬೇಕು ನಂಗೆ ಅನಿಸಿದ್ದು ಅಂದರೆ ನಾಸ್ ನೀವು ಶುರು ಮಾಡಿದ್ದ ನಾಸ್ತಿಕವಾದ ಚಾರ್ವಾಕದ ಮೂಲಕ ಅಂಥೇಳಿ ಯಾರೊಬ್ಬ ಬಂದು ಅದನ್ನ ನೆಗೆಟ್ ಮಾಡಿ ಅದನ್ನ ತಳ್ಳಿ ಹಾಕಿ ಅದನ್ನ ಇಲ್ಲದಂತೆ ಮಾಡಿಲ್ಲ ಅದು ಹಾಗೆ ಇದೆ ಅಂದರೆ ಇಲ್ಲಿ ಎಲ್ಲವೂ ಎಲ್ಲ ಎಲ್ಲದಕ್ಕೂ ಒಂದು ಬೆಲೆ ಇದೆ ಎಲ್ಲ ಎಲ್ಲವೂ ಇಲ್ಲಿ ಇರಬಹುದು ಅಂತ ನಿನ್ನೆ ನಾನು ಒಪ್ಪದೆ ಇರಬಹುದು ಆದ್ರೆ ನೀನು ಇಲ್ಲಿರು ನಾನು ಹಾಗೆ ಅಂತ ಅಂದ್ರೆ ಈಗ ಅದನ್ನ ನೀನು ಫಾಲೋ ಮಾಡೋರು ಚಾರ್ವಾಕರನ್ನು ಫಾಲೋ ಮಾಡೋರು ಹಾಗೆ ಉಳ್ಕೊಳ್ಳೇ ಇಲ್ಲ ಅಲ್ಲಿ ಅಂದರೆ ತಾವು ಚಾರುವಾಹಕ ಮತದವರು ಅಂತ ಹೇಳುವವರು ಉಳ್ಕೊಳ್ಳಿಲ್ಲ ಆದರೆ ವಾದವನ್ನು ಕಿತ್ತಾಕ್ಲಿಲ್ಲ ವಾದ ನೋಡಿದ ಮೇಲೆ ಅವನಿಗೆ ಇದು ಬೇಡ ಇದು ಸರಿ ಇದೆ ಅಂತ ಅನ್ನಿಸ್ತು ಅವನು ಈ ವಾದವನ್ನು ಜನರು ಒಪ್ಕೊಂಡ್ಬಿಟ್ರು ದೇವರನ್ನು ಒಪ್ಕೊಂಡ್ರು ದೇವಾಲಯಗಳನ್ನು ಒಪ್ಕೊಂಡ್ರು ಸಂಸ್ಕೃತಿಯನ್ನು ಒಪ್ಪಿಕೊಂಡ್ರು ಹೀಗೆ ಒಪ್ಕೊಂಡು ಹೋಗಿಬಿಟ್ರು ಅವರು ಅಂತ ಮತ್ತು ಭಿನ್ನತೆಯನ್ನು ಕೂಡ ಒಪ್ಕೊಂಡ್ರು ಅಂತ ಅಂದರೆ ಈಗ ಇಲ್ಲಿ ಈ ಇದೇ ಭಗವದ್ಗೀತೆ ಇದೇ ಉಪ್ ಉಪನಿಷತ್ತುಗಳನ್ನು ಇಟ್ಟುಕೊಂಡು ವೇ ವೇದಾಂತಗಳು ಹುಟ್ಟುಕೊಂಡವು ಅದ್ವೈತ ದ್ವೈತ ವಿಶಿಷ್ಟಾದ್ವೈತ ಶಕ್ತಿ ಅದ್ವೈತ ಅಂತೆಲ್ಲ ಬೇರೆ ಬೇರೆ ನಿಲುವುಗಳಿವೆ ಇವೆಲ್ಲದಕ್ಕೂ ಮೂಲ ಯಾವುದು ಅಂದರೆ ಇವೇನೆ ಇದೇ ಭಗವದ್ಗೀತೆ ಇದೇ ಬ್ರಹ್ಮಸೂತ್ರ ಇದೇ ಉಪನಿಷತ್ತುಗಳಲ್ಲೇ ಅವರು ಇದ ಇದಕ್ಕೆ ಅರ್ಥ ಇದು ಅಂತ ಅವ್ರು ಹೇಳಿದ್ರು ಅದು ಬೇರೆ ಆಗ್ಬಿಡ್ತು ಅಂತ ಅಂದರೆ ಶಂಕರಾಚಾರ್ಯ ಹೇಳಿರೋ ಅದ್ವೈತ ರಾಮಾನುಜಾಚಾರ್ಯ ಹೇಳಿರುವ ವಿಶಿಷ್ಟಾದ್ವೈತ ಮಧ್ವಾಚಾರ್ಯ ಹೇಳಿರುವ ದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಅಂದರೆ ವೀರಶೈವ ದರ್ಶನ ಶಕ್ತಿ ವಿಶಿಷ್ಟಾದ್ವೈತ ಅನ್ನೋದು ಇವೆಲ್ಲವೂ ಕೂಡ ಇವುಗಳ ಇವುಗಳ ಮೇಲೆ ಅವು ಹುಟ್ಟುಕೊಂಡು ಹಾಗೆ ಹುಟ್ಟುಕೊಂಡ್ರೂ ಅವೆಲ್ಲವೂ ಅಸ್ತಿತ್ವದಲ್ಲಿದೆ ಇವತ್ತು ಎಲ್ಲವೂ ಅಸ್ತಿತ್ವದಲ್ಲಿದೆ ಯಾರ್ಯಾರು ಅದನ್ನು ಫಾಲೋ ಮಾಡ್ತಾರೋ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಆದರೆ ಸಾಮರಸ್ಯಕ್ಕೋ ಒಟ್ಟಿಗೆ ಬದುಕೋದಕ್ಕೋ ಏನು ಸಮಸ್ಯೆ ಇಲ್ಲ ಹೊಡೆದಾಡ್ಕೊಳ್ಬೇಕಾಗಿಲ್ಲ ಹೊಡೆದಾಡ್ಕೊಂಡಿದ್ದು ಇದೇ ಮಧ್ಯ ಅದೇನು ಇದಿಲ್ಲ ಆದರೆ ಹೊಡೆದಾಡ್ಕೊಳ್ಳ್ದೆ ಬದುಕೋಕೆ ಬರುತ್ತೆ ಅಂತ ಸೈ ಸಿದ್ಧಾಂತ ಇದನ್ನು ಒಪ್ಕೊಂಡಿದ್ದೀನಿ ನಾನು ನನಗಿದು ಸರಿ ಅಂತ ಅನಿಸುತ್ತೆ ನನಗೆ ಅದ್ವೈತ ಸರಿ ಅಂತ ಅನಿಸುತ್ತೆ ನನಗೆ ವಿಶಿಷ್ಟ ಅದ್ವೈತ ಸರಿ ಅಂತ ಅನಿಸುತ್ತೆ ಆಗಲಿ ಅದಕ್ಕೇನು ಸಮಸ್ಯೆ ಇಲ್ಲ ಆದರೆ ನಿತ್ಯದ ಬದುಕಿದೆಯಲ್ಲ ಅದಕ್ಕೆ ಅದ್ರ ಅದಕ್ಕೂ ಅದಕ್ಕೂ ಏನೂ ಸಮಸ್ಯೆ ಆಗೋದಿಲ್ಲ ಅಂತ ಹಾಗೆ ಈ ಈ ವಿಭಿನ್ನತೆಗಳನ್ನು ಇಟ್ಟುಕೊಂಡೇ ಸುಖವಾಗಿ ಬದುಕೋ ಬರ್ತಿತ್ತು ಬದುಕಿದ್ರು ಕೂಡ ಅಂತ ಅಲ್ಲಲ್ಲಿ ಕೆಲವೊಂದು ಎಕ್ಸೆಪ್ಷನ್ಗಳು ಕಾಣ್ತವೆ ಅಲ್ವಾ ಅಲ್ಲಿ ಮನುಷ್ಯ ವಿಚಿತ್ರವಾಗಿ ಹೊರತಿದಾಗ ಅದು ಎಲ್ಲಿಗೂ ಹೋಗ್ತದೆ ನನಗೆ ತಮಿಳ್ನಾಡಿನ ಒಂದು ಪ್ರಸಂಗ ನಾನು ಬಂದಾನಿಲ್ಲ ಒಂದು ಕಡೆ ಓದಿದ್ದು ನೆನಪಿದೆ ಇದೇ ಈ ಅದ್ವೈತ ಅದ್ವೈತ ಈ ಥರ ಎರಡು ಮಠಗಳು ಒಂದು ಮಠ ಇನ್ನೊಂದು ಮಠಕ್ಕೆ ಇನ್ನೊಂದು ಆಶ್ರಮ ಅಂತ ಅಂದ್ಕೊಳ್ಳಿ ಮಠ ಅಂದ್ಕೊಳ್ಳಿ ಅದಕ್ಕೆ ಒಂದು ಆನೆ ಮರಿಯನ್ನು ಕಾಣಿಕೆಯಾಗಿ ಕೊಡುತ್ತೆ ಆನೆ ಮರಿ ಕಾಣಿಕೆಯಾಗಿ ಕೊಟ್ಟ ಮೇಲೆ ಅವ್ರು ಏನು ಮಾಡ್ತಾರೆ ಆನೆಗೆ ತಮ್ಮ ಸಿಂಬಲ್ ಅಂದರೆ ಅದನ್ನು ಹಾಕ್ತಾರೆ ಇವರು ಅದಕ್ಕೆ ಖ್ಯಾತಿ ತೆಗಿತಾರೆ ಇಲ್ಲ ನಾವು ಕೊಟ್ಟಿರೋ ಆನೆ ಅದು ಹೀಗಾಗಿ ನಿಮ್ಮ ಸಿಂಬಲ್ ಅಂದರೆ ನಿಮ್ಮ ಒಂದು ಅದು ಯಾವುದೋ ಒಂದು ಅದನ್ನು ಮಾಡೋಂಗಿಲ್ಲ ನಮ್ಮದೇ ಹಾಕಬೇಕು ಅಂತ ಇಲ್ಲ ಅದು ನೀವು ನಮ್ಗೆ ಕೊಟ್ಟಿದ ಮೇಲೆ ನಮ್ಮದು ಅಂತ ಅವ್ರು ಹೇಳ್ತಾರೆ ಸೊ ಅದು ಸುಪ್ರೀಂ ಕೋರ್ಟ್ ತನಕ ಹೋಗಿರೋ ಉದಾಹರಣೆಗಳಿದೆ ಅದು ನನಗೆ ಕರೆಕ್ಟಾಗಿ ನೆನ್ ಬರ್ತಾ ಇಲ್ಲ ಬಟ್ ದಿಸ್ ಆಸ್ ಹ್ಯಾಪಂಡ್ ಸೊ ಇಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ನಾವು ತುಂಬ ಸಂಕುಚಿತ ಮನೋಭಾವ ಕೆಲವೊಂದು ಸಲ ಆಗಿ ಈ ಥರ ಜಗಳಾಗುವಂಥದ್ದು ಈ ಥರ ವಾದಗಳಾಗುವಂಥದ್ದು ಕೂಡ ಇದೆ ಬಟ್ ಎನಿವೇ ಎವಾಲ್ವಿಂಗ್ ಈಸ್ ದ ಪ್ರೊಸೆಸ್ ಅಂದರೆ ಆಗ್ತಾ ಹೋಗಬೇಕು ಸೊ ಈಗ ಮತ್ತೆ ನಾವು ಜ್ಞಾನ ಕರ್ಮ ಮತ್ತು ಸನ್ಯಾಸ ಯೋಗಕ್ಕೆ ಬರ್ತಾ ಇದ್ದೀವಿ ಸೊ ಅದರ ಅದರಲ್ಲಿ ಏನು ನಡೀತನೋದನ್ನು ಈಗ ನಾವು ನೋಡೋಣ ಅದೇ ಇಷ್ಟು ಚರ್ಚೆಗಳನ್ನು ನಾವು ಮಾಡಿದ್ದು ಇಲ್ಲಿಯ ಪ್ರಶ್ನೋತ್ತರಕ್ಕೆ ಇಟ್ಟುಕೊಂಡು ಹಾಗಾಗಿ ಪ್ರಶ್ನೆ ಕೇಳಬೇಕು ಪ್ರಶ್ನೆ ಕೇಳದೆ ಒಪ್ಪಬೇಕಾಗಿಲ್ಲ ಆದರೆ ಪ್ರಶ್ನೆ ಕೇಳಬೇಕು ಅಂತಲೇ ಪ್ರಶ್ನೆ ಕೇಳಬೇಕಾಗಿಲ್ಲ ಎಸ್ ಎಸ್ ಇವು ಸಮ್ಮತ ಅಂತ ಅನಿಸಿಲ್ಲ ಅಂದ್ರೆ ಚರ್ಚೆ ಮಾಡಬೇಕು ಅದು ಆರೋಗ್ಯಪೂರ್ಣವಾದ ಚರ್ಚೆ ಮಾಡಬೇಕು ಒಂದು ತಿಳ್ಕೊಳ್ಳೋದಕ್ಕೆ ಪ್ರಶ್ನೆ ಕೇಳಬೇಕು ಇಲ್ಲ ಹೇಳಿದ ಅಂಶ ತನಗಿದ್ ಸರಿ ಇಲ್ಲ ಅಂದ್ರೆ ಚರ್ಚೆ ಮಾಡಬೇಕು ಉತ್ತರ ಕೊಡುವನು ಕೂಡ ತಂದೆ ಸರಿ ಅಂತ ಏನು ಗಲಾಟೆ ಮಾಡಬೇಕಾಗಿಲ್ಲ ಅವನು ಹೇಳಬೇಕಾದ್ದನ್ನು ಹೇಳಿ ನೋಡು ನೀನು ಇನ್ನೂ ಯೋಚನೆ ಅಂತ ಬಿಡ್ಬೋದು ಅಂತ ಅದೆಲ್ಲವೂ ಇವತ್ತೇ ಸಮ್ಮತ ಆಗಬೇಕು ಅಂತಿಲ್ಲ ಅರ್ಥ ಆಗ್ಬೇಕು ಅಂತಿಲ್ಲ ಇದರಿದ್ದು ನಿಮಗೆ ಇನ್ನೊಂದು ಹುಟ್ಕೋಬಹುದು ಅಂತ ಇನ್ನೊಂದು ಯೋಚನೆಗಳು ಹುಟ್ಕೊಳ್ಬೋದು ಇವತ್ತು ನೀವು ಹೇಳಿದ್ದು ಇನ್ನೊಂದಿನ ಸರಿ ಅನ್ನಿಸ್ಬೋದು ಇನ್ನೊಂದು ದಿನ ಸರಿ ಅನಿಸ್ಬೋದು ಅದಂತ ಹೀಗೆ ಇದನ್ನ ಹೇಳ್ತಾ ಇದರ ನಡುವೆ ಕೃಷ್ಣ ಅವನು ಮಾತಾಡೋದಕ್ಕೆ ಆರಂಭ ಮಾಡ್ತಾನೆ